ನಾವು ತಪ್ಪು ಮಾಡ್ಬಿಟ್ಟು ಅಮ್ಮ, ನಮ್ಮನ್ನ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡ. ರಾಜಣ್ಣ, ತಪ್ಪು ಮಾಡೋದು ಸಹಜ, ಅದನ್ನ ತಿದ್ದುಕೊಂಡು ಬಾಳೋನೆ ನಿಜವಾದ ಮನುಷ್ಯ. ಇನ್ಮೇಲಾದ್ರೂ ಮತ್ತೆ ಎಡುವುದಾಗೆ ಚೆನ್ನಾಗಿ ಬಾಳಿ. ಈ ಮನೆ ಹೆಣ್ಮಗಳಾಗಿ ನಾನ್ ನಿಮ್ ಹತ್ರ ಬೇಡ್ಕೊಳ್ಳೋದಿಷ್ಟೇ. ಯಾವತ್ತು ಈ ನಿಮ್ದವರು ಹೊಟ್ಟೆ ತುಂಬಾ ತಿಂದು ನಗನಗ್ತಾ ಸಂತೋಷವಾಗಿರ್ಬೇಕು, ಹಾಗ ನೋಡ್ಕೊಳ್ಳೋದು ನಿಮ್ ಜವಾಬ್ದಾರಿ. ಅಮ್ಮನ್ನಂತೂ ಕಳ್ಕೊಂಡ್ವಿ, ಅಪ್ಪನ್ನಾದ್ರೂ ಸುಖವಾಗಿ ಸಾಕಿ. ಅಪ್ಪ ಈ ಮನೆ ಹಿರಿಯರು, ಅವರ ಮಾರ್ಗದರ್ಶನದಲ್ಲಿ ಜೀವನ ಸಾಗಿಸಿ. ನೀನ್ ಏನು ಮಾಡಿದ್ರು ಅಷ್ಟೇನೆ, ನಾಯಿ ಬಾಲ ಯಾವತ್ತು ಡೊಂಕೆನೆ. ನೀನ್ ಮಾಡೋ ತ್ಯಾಗಕ್ಕೆ ಅರ್ಹರಲ್ಲಮ್ಮ ಇವರು. ನಿನ್ನ ಬದುಕು ನೀನ್ ನೋಡ್ಕೋ, ಅವ್ರ ಬದುಕು ಅವ್ರು ನೋಡ್ಕೊಳ್ತಾರೆ. ಅವ್ರೇನ್ ಗಂಡಸಲ್ಲ, ನಿನ್ನ ಹತ್ರನೇ ಹಣ ತಗೊಂಡು ಶ್ರೀಮಂತರಾಗಿ ಮೆರೆದು ನಿನ್ನ ಕಾಲ ಕಸವ ಕಾಣಲಿಲ್ಲ ಇವರು? ಅವ್ರೇನೇ ಮಾಡಿದ್ರು ನನ್ನ ಅಣ್ಣಂದ್ರಲ್ವೇ. ಏನಮ್ಮ ನೀನು, ಒಡೆದು ಹೋಗಿದ್ದ ತವರು ಮತ್ತೆ ಜೀವಂತವಾಗಿದೆ. ಎಲ್ಲರೂ ತಮ್ಮ ತಪ್ಪುಗಳನ್ನ ತಿದ್ದುಕೊಂಡು ಒಂದಾಗಿದ್ದಾರೆ. ನಾನೀ ಮನೆ ಉಳಿಸೋದ್ರಿಂದ ನನ್ನ ತವರು ಉಳಿಯುತ್ತೆ. ಇದು ನಾನು ನನ್ನ ತವರಿಗೆ ತೀರಿಸ್ಬೇಕಾದ್ರೂ ಅವರು ನನ್ನ ಪ್ರೀತಿಯಿಂದ ನೋಡ್ಬೇಕು ಅಂತಾಗ್ಲಿ, ಮರ್ಯಾದೆ ಕೊಡ್ಬೇಕು ಅಂತಾಗ್ಲಿ ನಾನು ಇದನ್ನ ಮಾಡ್ತಿಲ್ಲ. ನಿಜವಾಗ್ಲಮ್ಮ, ಈ ತವರಿಗೆ ನಿನ್ನ ಮಗಳಲ್ಲಮ್ಮ, ದೇವತೆ ತಾಯಿ, ದೇವತೆ. ನಿಜವಾಗ್ಲು ನಿನ್ನಂತ ಹೆಣ್ಣನ್ನ ಮಗಳಾಗಿ ಪಡೆದ ತಂದೆ ತಾಯಿ ನಿಜಕ್ಕೂ ಧನ್ಯರು ಕಣಮ್ಮ, ನಿಜಕ್ಕೂ ಧನ್ಯರು. ನೀ 100 ವರ್ಷ ಚೆನ್ನಾಗಿರು ತಾಯಿ, 100 ವರ್ಷ ಚೆನ್ನಾಗಿರು. ತಗೋ ನಿನ್ ಕೈಯಾರೆ ಈ ಮನೆ ಬೀಗತಿಗೆ ಅಮ್ಮ. ನೀನೇ ದೊಡ್ಡವಳು, ನಿನ್ನ ಮುಂದೆ ನಾವು ತುಂಬಾ ತುಂಬಾ ಚಿಕ್ಕವರು ಕಣಮ್ಮ, ತುಂಬಾ ಚಿಕ್ಕವರು. ಅಮ್ಮ ಜ್ಯೋತಿ, ನಾವು ತಪ್ಪು ಮಾಡ್ಬಿಟ್ಟು ಅಮ್ಮ, ನಮ್ಮನ್ನ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡ. ರಾಜಣ್ಣ, ತಪ್ಪು ಮಾಡೋದು ಸಹಜ, ಅದನ್ನ ತಿದ್ದುಕೊಂಡು ಬಾಳೋನೆ ನಿಜವಾದ ಮನುಷ್ಯ. ಇನ್ಮೇಲಾದ್ರೂ ಮತ್ತೆ ಎಡುವುದಾಗೆ ಚೆನ್ನಾಗಿ ಬಾಳಿ. ಈ ಮನೆ ಹೆಣ್ಮಗಳಾಗಿ ನಾನ್ ನಿಮ್ ಹತ್ರ ಬೇಡ್ಕೊಳ್ಳೋದಿಷ್ಟೇ. ಯಾವತ್ತು ಈ ನಿಮ್ದವರು ಹೊಟ್ಟೆ ತುಂಬಾ ತಿಂದು ನಗನಗ್ತಾ ಸಂತೋಷವಾಗಿರ್ಬೇಕು, ಹಾಗ ನೋಡ್ಕೊಳ್ಳೋದು ನಿಮ್ ಜವಾಬ್ದಾರಿ. ಅಮ್ಮನ್ನಂತೂ ಕಳ್ಕೊಂಡ್ವಿ, ಅಪ್ಪನ್ನಾದ್ರೂ ಸುಖವಾಗಿ ಸಾಕಿ. ಅಪ್ಪ ಈ ಮನೆ ಹಿರಿಯರು, ಅವರ ಮಾರ್ಗದರ್ಶನದಲ್ಲಿ ಜೀವನ ಸಾಗಿಸಿ. ಕೇಳಿದ್ರೇನ್ರು, ಕೇಳಿದ್ರ ಎಂತ ಮುತ್ತಿನಂತ ಮಾತು ಹೇಳಿದ್ಲು. ಸುಮ್ಮನೆ ಗಂಡು ಮಕ್ಕಳು ಗಂಡು ಮಕ್ಕಳು ಅಂತಾರೆ, ಅವರಿಂದ ನೋವೇ ಹೊರತು ಸುಖ ಅಂತೂ ಇಲ್ಲ. ಇಂಥ ಒಬ್ಬ ಹೆಣ್ಮಗಳಿದ್ರೆ ಎಲ್ಲರೂ ಉದ್ಧಾರ ಆಗುತ್ತೆ, ಕಷ್ಟ ಸುಖಕ್ಕೆ ಆಗ್ತಾಳೆ. ಅಪ್ಪ ಅಮ್ಮ ಸತ್ತಾಗ 4 ತೊಟ್ಟು ಕಣ್ಣೀರು ಹಾಕ್ತಾಳೆ. ಅಮ್ಮ ಜ್ಯೋತಿ, ನೀನು ನನ್ನ ಮಗಳಲ್ಲಮ್ಮ, ನನ್ನ ಹೆತ್ತ ತಾಯಿನಮ್ಮ, ನನ್ನ ಹೆತ್ತ ತಾಯಿ. ಭಿಕಾರಿಗಳಾಗ್ತಿದ್ದ ನಿನ್ನ ತವರನ್ನ ಕಾಪಾಡಿ ನಮ್ಮ ಸಂಸಾರಕ್ಕೆ ಒಂದು ನೆಲೆ ತಂದುಕೊಟ್ಟ ಮಹಾನ್ ತಾಯಿನಮ್ಮ ನೀನು. ಆ ಭೂಮಿ ತಾಯಿಗಿರೋಷ್ಟು ಸಹನೆ ಕ್ಷಮಾಗುಣ ನಿನ್ನಲ್ಲಿದೆಯಮ್ಮ. ನೀನೇ ಇಲ್ದೆ ಇದ್ದಿದ್ರೆ ಈ ನಮ್ಮ ಸಂಸಾರದ ಗತಿ
ಮಾಡಿದಿ, ಇಷ್ಟೆಲ್ಲ ಮಾಡಿದೀಯ, ನಂದೊಂದು ಚಿಕ್ಕ ಆಸೆ, ಅದಕ್ಕೆ ಅಡ್ಡಿ ಬರಬೇಡ ತಾಯಿ. ಅಪ್ಪ ಅಪ್ಪ, ಹೀಗೆಲ್ಲ ಮಾಡಬಾರ್ದಪ್ಪ, ನಾನೇನ್ ಹೆಚ್ಚಿಗೆ ಮಾಡಿದ್ದು, ಇದು ನನ್ನ ಕರ್ತವ್ಯ ಅಪ್ಪ. ಇದಕ್ಕಾಗಿ ನನ್ನ ಪ್ರಾಣನೇ ಒತ್ತೆ ಇಟ್ರು, ಏಳೇಳು ಜನ್ಮ ಎತ್ತಿ ಹುಟ್ಟಿದ್ರು. ನಾನು ಹಾಲುಂಡ ತವರಿನ ಋಣ ತೀರಿಸೋದಿಕ್ಕಾಗುತ್ತೇನಪ್ಪ. ಇಲ್ಲ, ಅತ್ತಿಗೆ, ನಿಮ್ಮಿಬ್ಬರಲ್ಲಿ ನಂದೊಂದೇ ಒಂದು ಕೋರಿಕೆ, ಯಾವುದೇ ಕಾರಣಕ್ಕೆ ಈಗ ನನ್ನ ತವರನ್ನ ಒಡೆಬೇಡಿ. ಜೊತೆ ನಾವು ಹೆತ್ತ ಮಕ್ಕಳ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಮ್ಮ, ನಮ್ ಕಡೆ ಉಸಿರಿರೋವರೆಗೂ ಹಾಗಾಗೋದಕ್ಕೆ ನಾವು ಬಿಡೋದಿಲ್ಲ. ಹೌದಮ್ಮ ಜ್ಯೋತಿ, ನಿನ್ ಮಾತನ್ನ ಖಂಡಿತ ನೆರವೇರಿಸ್ಕೊಳ್ತೀವಮ್ಮ, ಖಂಡಿತ ನೆರವೇರಿಸ್ಕೊಳ್ತೀವಿ. ತುಂಬಾ ಸಂತೋಷ, ನಾನು ನಿನ್ ಬರ್ತೀನಿ. ಒಂದ್ ನಿಮಿಷ ಇರಮ್ಮ, ಇದು ಅಪ್ಪ, ನಾನು ನಿನ್ ಬರ್ತೀನಿ. ಜ್ಯೋತಿ, ಒಂದು ನಾಲ್ಕು ದಿವಸ ಇದ್ದು ಹೋಗಮ್ಮ. ಇಲ್ಲಪ್ಪ, ನನ್ನ ಮನೆ ಅಲ್ಲಿದೆ, ನಾನು ಹೋಗ್ಲೇಬೇಕು. ನಿನ್ನ ಅಳಿಯಂದ್ರು ನನಗಾಗಿ ಕಾಯ್ತಾ ಇರ್ತಾರೆ. ಆಶೀರ್ವಾದ ಮಾಡಪ್ಪ. ಸುಖವಾಗಿ ಹೋಗ್ಬ ಅಮ್ಮ. ಹೊರಡೋಣ ಅಮ್ಮ. ಯಜಮಾನ ತೀರ್ಕೊಂಡ ವಿಷಯನ ನೀವೀಗಲೂ ತವ್ರಿಗೆ ತಿಳಿಸ್ದೆ ಹೋದ್ರೆ ಬಹಳ ತಪ್ಪಾಗುತ್ತಮ್ಮ. ಎಲ್ಲರೂ ಎಷ್ಟು ಸಂತೋಷವಾಗಿದ್ದಾರೆ, ಅವರಿಗೆ ವಿಷಯ ತಿಳಿಸಿ ನೋವು ಉಂಟು ಮಾಡೋದು ಬೇಡ. ಆ ನೋವು ನನ್ನಲ್ಲೇ ಉಳಿದು ಹೋಗ್ಲಿ. ಅಮ್ಮ, ಜ್ಯೋತಿ, ಇವತ್ತಿಗೆ 11ನೇ ದಿವಸ, ಮುತ್ತೈದೆಯರೆಲ್ಲ ಬಂದಿದ್ದಾರೆ, ಎಲ್ಲ ಕಾರ್ಯಗಳಾಗಬೇಕು, ಹೇಳಮ್ಮ. ಅಮ್ಮ, ಜ್ಯೋತಿ.